ಇವತ್ತು ಬೀದರ್ಗೆ ಬಂದಿದ್ದೀನಿ. ಸೊ ಸೂಫಿ ಸಂತರ ನಾಡು, ಕೇಂದ್ರ ರಾಜ್ಯ ಸಚಿವರು ಭಗವಂತ ಖೂಬಾ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಅವರ ಆಫೀಸ್ ಮುಂದೆ ನಿಂತಿದ್ದೀವಿ. ಆಫೀಸ್ ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಆಫೀಸ್ ಇದೆ, ವೆರಿ ಸಿಂಪಲ್ ಅನ್ನುವಂಥದ್ದು. ಏನೇನೆಲ್ಲ ವರ್ಕ್ ಮಾಡಿದ್ದಾರೆ ಭಗವಂತ ಖೂಬಾ ಅವರು ಅನ್ನುವಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನೀವು ನೋಡಬಹುದು. ಮೋದಿ ಅವರ ಹೆಸರಲ್ಲೇ ಸಮಯ ಆರಂಭ ಆಗುತ್ತೆ ಅನ್ನುವಂಥದ್ದು. ಕಚೇರಿ ಇರ್ಬೋದು, ಮನೆ ಇರ್ಬೋದು, ಎಲ್ಲವೂ ಮೋದಿಮಯನೇ. ಅವ್ರಿಗೆ ಪ್ರತಿ ವರ್ಷ ನಾನು ಒಂದು ರಿಪೋರ್ಟ್ ಮಾಡಿ ಕೊಡ್ತೇನೆ. ಎಷ್ಟು ಗಂಟೆಗಳ ಕಾಲ ಜನರಿಗೆ ಅವೈಲೇಬಲ್ ಇರ್ತೀರಿ ಪ್ರತಿನಿತ್ಯ? 10 ವರ್ಷದಿಂದ ಈ ಕ್ಷೇತ್ರದ ಸಂಸದನಾಗಿ ಯಾರಿಗೂ ಒಂದೇ ಒಂದು ಸುಳ್ಳು ಶಬ್ದಗಳನ್ನು ನಾನು ಹೇಳೋರಿಗೆ. ಓ ಸರ್, ಈ ಕುರ್ಚಿಗೆ ತುಂಬಾ ಮಹತ್ವ ಇದೆ. ಸ್ಥಾನವನ್ನು ಜವಾಬ್ದಾರಿಯನ್ನು ಕೊಟ್ಟಿದೆ, ಜವಾಬ್ದಾರಿಯಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಆ ಮನಸ್ಸಿನ ಮಾಡಿ. ಕೇಂದ್ರ ಸಚಿವರು ಮನೆ ಹತ್ರ ಯಾರು ಕೂಡ ಇಲ್ವಲ್ಲ ಸರ್? ಕೊರೋನಾ ವ್ಯಾಕ್ಸಿನೇಷನ್ ಅನ್ನು ಬಿಟ್ಟು 21 ಕೋಟಿ ಜನ ನಮ್ಮ ಸರ್ಕಾರದ ಲಾಭಗಳನ್ನು ಪಡೆದಿದೆ. ಲೋಕಸಭಾ ಎಲೆಕ್ಷನ್ಗೆ ನಮ್ಮ ಮಕ್ಕಳು ರೆಡಿ ಇದ್ದಾರೆ ಅನ್ನೋ ತರ. ನಿಮ್ಮ ಮಕ್ಕಳಿನ ಯಾಕೆ ಬೆಳೆಸ್ತಾ ಇಲ್ಲ ಅಂತ ಆ ರೀತಿಯಲ್ಲಿ ಕಾರ್ಯಕರ್ತನಾಗಿ ದುಡಿಯುವಂತ ಆಸಕ್ತಿನೇ ನಾನೇನಾದ್ರೂ ಕೊತ್ತೆ ಮಾಡ್ಲಿಕ್ಕೆ ಹೋಗ. ನಾವು ರಾಮ ಮಂದಿರ ಕಟ್ಟಿದ್ದೀವಿ, ನೇರವಾಗಿ ನಮಗೆ ಊಟ ಹಾಕೋಣ ನಮಗೆ ಅವಶ್ಯಕತೆ. ನಾವು ರಾಮನ ಭಕ್ತರು, ರಾಮನ ಪರವಾಗಿರುವಂತವರು. ಆದ್ರೆ ಕಳೆದ 10 ವರ್ಷಗಳಿಂದ ಅನೇಕ ಸಾಧನೆಗಳನ್ನ ಮಾಡಿದ್ದೀವಿ. ಇವತ್ತು 25 ಕೋಟಿ ಬಡವರು, ಅತಿ ಕಡು ಬಡವರಾಗಿದ್ದಾರೆ, ಈಗ ಮಧ್ಯಮ ವರ್ಗದಲ್ಲಿ ಬಂದಿದ್ದಾರೆ. ಯಾವ ದೇಶದ ಇತಿಹಾಸದಲ್ಲಿ ಈ ಸಂಖ್ಯೆ ಬಂದಿರುವಂತದ್ದು ಯಾವುದಿಲ್ಲ. ಬಿಜೆಪಿಯನ್ನ ಬಿಟ್ಟು ಮತ್ತೆ ಆ ಪಕ್ಷದವರನ್ನು ಇಷ್ಟಪಡ್ತಾರೆ. ಕಾಂಗ್ರೆಸ್ನವರ ದುರಾಡಳಿತ ಇವತ್ತಿಗೂ ನೆನಪುಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಭಾರತ್ ಜೋಡೋ ಯಾತ್ರೆ, ಮತ್ತೊಂದು ಕಡೆ ಭಾರತ್ ನ್ಯಾಯ ಯಾತ್ರೆ, ಅವೆರಡು ಫ್ಲಾಪ್ಸ್. ಎಂ ಪಿ ಅನ್ನೋರಿಗೆ ನಾವು ಗೊತ್ತೇ ಹಿಡಿತಿದ್ದಿಲ್ಲ. ಖೂಬಾ ಅವರು ಬಂದ ಮೇಲೇನೆ ಎಂ ಪಿ ಪವರ್ ಏನಿದೆ ಅನ್ನುವಂಥದ್ದನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ತು ಅಂತ. ಕೇಂದ್ರ ಸಚಿವ ಬೀದರ್ ಸಂಸದ ಭಗವಂತ ಖೂಬಾ ಜೊತೆ ಫ್ರೀಡಂ ಟಾಕ್, ವಿಭಿನ್ನ ಮುಖಾಮುಖಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಾಕ್. ನಾನು ಸೈಯದ್ ಹಿದಾಯತ್, ಇವತ್ತು ಬೀದರ್ಗೆ ಬಂದಿದ್ದೀನಿ. ಸೊ ಸೂಫಿ ಸಂತರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಅನೇಕ ಜನಪ್ರತಿನಿಧಿಗಳಿದ್ದಾರೆ. ಆ ಪೈಕಿ ಕೇಂದ್ರ ರಾಜ್ಯ ಸಚಿವರು ಭಗವಂತ ಖೂಬಾ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಅವರ ಆಫೀಸ್ ಮುಂದೆ ನಿಂತಿದ್ದೀವಿ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಇದು ಅವರ ಆಫೀಸ್. ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಆಫೀಸ್ ಇದೆ. ಕೇಂದ್ರ ಸಚಿವರು ಅಂದ ತಕ್ಷಣ ಅಕ್ಕಪಕ್ಕ ಗನ್ಮ್ಯಾನ್ಗಳು ಮತ್ತು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ ಅನ್ನುವಂತಹದ್ದನ್ನೆಲ್ಲವೂ ಕೂಡ ಅದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ ಇಲ್ಲಿ. ಯಾಕೆಂತಂದರೆ ಹಿ ಇಸ್ ವೆರಿ ಸಿಂಪಲ್ ಅನ್ನುವಂಥದ್ದು ಇಲ್ಲಿನ ಒಂದು ವಾತಾವರಣವನ್ನು ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಅದರ ಜೊತೆಗೆ ನೋಡಿ, ಇನ್ಫ್ಯಾಕ್ಟ್ ಇಲ್ಲಿ ಯೋಜನೆಗಳ ಕುರಿತಾಗಿ ಕಂಪ್ಲೀಟಾಗಿ ಏನೇನೆಲ್ಲ ವರ್ಕ್ ಮಾಡಿದ್ದಾರೆ ಭಗವಂತ ಖೂಬಾ ಅವರು ಅನ್ನುವಂಥದ್ದನ್ನು ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನೀವು ನೋಡಬಹುದು. ನಿಜಕ್ಕೂ ಕೂಡ ಇದೆಲ್ಲ ಬಂದಿದೆಯಾ ಅನ್ನುವಂತಹ ಅನುಮಾನಗಳನ್ನು ಮತ್ತು ಅದರ ಬಗ್ಗೆ ಟೀಕೆಗಳನ್ನು ಮಾಡುವಂಥದ್ದು ಸಹಜವಾಗಿ ವಿಪಕ್ಷಗಳ ಕೆಲಸ, ಅದನ್ನು ಮಾಡ್ತವೆ. ಓಕೆ, ಮೋದಿ ನೋಡಿ, ಮೋದಿಯವರ ಮೇಲಿನ ಅಭಿಮಾನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅಂತಂದರೆ, ಅವರ ಮನೆಗೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ, ಆಫೀಸಿಗೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಮೋದಿ ಅವರ ಹೆಸರಲ್ಲೇ ಸಮಯ ಆರಂಭ ಆಗುತ್ತೆ ಅನ್ನುವಂಥದ್ದು. ವೆಲ್, ಜನನಾಯಕರು ಕೂತ್ಕೊಂಡಿದ್ದಾರೆ. ಭಗವಂತ ಖೂಬಾ ಅವರು, ಸರ್ ನಮಸ್ಕಾರ, ಹೇಗಿದ್ದೀರಿ? ಏನು ಸರ್ ಹೊರಗಡೆ ಬಂದ ತಕ್ಷಣ ಮೋದಿ ಅವರ ಹೆಸರಲ್ಲೇ ಗಡಿಯಾರ ಇದೆ ನೋಡ್ರಿ. ರಾಜಕೀಯ ಜೀವನದಲ್ಲಿ ಆದರ್ಶವಾಗಿರುವಂತಹ ನಾಯಕ ನಮಗೆ ಮೋದಿ. ಹೀಗಾಗಿ ನಮ್ಮ ಕಚೇರಿ ಇರ್ಬೋದು, ಮನೆ ಇರ್ಬೋದು, ಎಲ್ಲವೂ ಮೋದಿಮಯನೇ. ಓಕೆ, ಇವತ್ತು ಇಡೀ ರಾಷ್ಟ್ರನೇ ಮೋದಿಮಯ ಆಗಿದೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಸ್ಟಾಫ್? ನೀವು ಇಲ್ಲದೆ ಇದ್ದಾಗ ಯಾರು ಅಟೆಂಡ್ ಮಾಡ್ತಾರೆ? ಆಫೀಸ್ನಲ್ಲಿ 4 ಜನ ಮಾಡ್ತಾರೆ, ಬೀದರ್ ಆಫೀಸ್ನಲ್ಲಿ. ಆಮೇಲೆ ಒಂದು ಕಾಲ್ ಸೆಂಟ್ರಲ್ಲಿ ಸುಮಾರಾಗಿ ಒಂದು 50 ಜನ ಮಾಡ್ತಾರೆ. ಓಕೆ, ಹೀಗಾಗಿ ನಾನು ಇರಲಿಲ್ಲ ಅಂತಂದ್ರೆ ಜನರಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ. ಓಕೆ, ಸ್ಟಾಫ್ ಸಂಪೂರ್ಣವಾಗಿ. ವೆಲ್ ಸರ್, ನೀವು ಕಳೆದ ಬಾರಿ ಕೂಡ ಹೇಳ್ತಾ ಇದ್ರಿ ಅಟಲ್ ಜಿ ಅವರನ್ನ ತುಂಬ ದೊಡ್ಡ ಸ್ಫೂರ್ತಿಯಾಗಿ ತೆಗೆದುಕೊಳ್ತೀನಿ ಅನ್ನುವಂಥದ್ದಕ್ಕೆ, ಅದಕ್ಕೆ ಪ್ರತಿರೂಪವಾಗಿ ನೀವು ಅವರ ಮೂರ್ತಿಯನ್ನು ಕೂಡ ಇಟ್ಕೊಂಡಿದ್ದೀರಿ. ಹೇಗೆ ನೆನ್ಪು ಮಾಡ್ಕೋತೀರಿ ಅಟಲ್ ಜಿ ಅವರನ್ನ? ನೋಡಿ, ನಾನು ರಾಜಕೀಯ ಪಕ್ಷ ಅಂದ್ರೆ ಬಿಜೆಪಿಯಲ್ಲಿ ಸೇರ್ಪಡೆ ಆಗೋಕ್ಕಿಂತ ಮುಂಚೆ ಸ್ಫೂರ್ತಿ ಆಗಿರೋದು ಅಟಲ್ ಜಿ ಮತ್ತು ಅಡ್ವಾಣಿ ಜಿ. ಕರೆಕ್ಟ್. ಅವರ ಹೋರಾಟಗಳು, ಆದರ್ಶಗಳು, ಅವರ ಜನಪರವಾದಂತಹ ಕಾಳಜಿಗಳು, ಆಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳು, ಓಕೆ, ಸಂಘದ ಒಂದು ಮಾರ್ಗದರ್ಶನದಲ್ಲಿ, ಹೀಗಾಗಿ ಅವರು ನಮ್ಗೆ ಯಾವಾಗಲೂ ಪ್ರೇರಣಾದಾಯಕ ಇದ್ದಿದ್ದಂತಹ ಮಹಾನ್ ವ್ಯಕ್ತಿಗಳು. ಆ ಕಡೆ ಅದರ ಸಲುವಾಗಿ ನಾನು ಬಿಜೆಪಿಯಲ್ಲಿ ಕಳೆದ 30 ವರ್ಷಗಳಿಂದ ನಾನು ದುಡಿತೇನೆ. ಓಕೆ, ಎಷ್ಟು ಅವರ್ ಕಚೇರಿಯಲ್ಲಿ ಸಮಯವನ್ನು ಕಳೀತೀರಿ? ಎಷ್ಟು ಗಂಟೆಗಳ ಕಾಲ ಜನರಿಗೆ ಅವೈಲೇಬಲ್ ಇರ್ತೀರಿ ಪ್ರತಿನಿತ್ಯ? ನೋಡಿ, ನನ್ನ ಆಫೀಸು ಬೆಳಗ್ಗೆ 8 ಗಂಟೆಗೆ ತೆರೀತದೆ,
ಸಾಯಂಕಾಲ ನಾನಿದ್ದೀನಿ ಅಂತಂದ್ರೆ 10 ಗಂಟೆ ತನಕನೂ ಇರ್ತೀನಿ, 11 ಗಂಟೆ ತನಕನೂ ಇರ್ತೀನಿ. ಎಷ್ಟು ಹೊತ್ತು ಬರ್ತಾರೆ ಅಷ್ಟೊತ್ತು ತನಕ ಅವ್ರಿಗೆ ಸ್ಪಂದನೆ ಮಾಡೋದ್ ಕೆಲಸವನ್ನು ನಾವು ಮಾಡ್ತೀವಿ. ಎಷ್ಟು ಜನ ಬರ್ತಾರೆ ಸರ್ ಡೈಲಿ ಅಹವಾಲುಗಳನ್ನ ತಗೊಂಡು? ನಾನು ಇಲ್ಲಿ ಇರ್ತೀನಿ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳ್ಕೊಂಡಾಗ ಪ್ರತಿನಿತ್ಯ 1,000 ಜನ ಆದ್ರೂ ಬರ್ತಾರೆ. ಓ, ಅಂದ್ರೆ ಎಲ್ಲರನ್ನೂ ಅಟೆಂಡ್ ಮಾಡಕ್ ಆಗ್ತದ? ಗುಂಪು ಗುಂಪಾಗಿ ಬರ್ತಾರೆ, ಅಟೆಂಡ್ ಆಗ್ಲೇಬೇಕು. ಓಕೆ, ಇಫ್ ಇನ್ ಕೇಸ್ ಯಾರಾದ್ರೂ ಮಿಸ್ ಆದ್ರೆ ಹೇಗೆ ಅಟೆಂಡ್ ಮಾಡ್ತೀರಿ ಮತ್ತೆ? ಸಾಮಾನ್ಯವಾಗಿ ಮಿಸ್ ಆಗಿದ್ದವರು ಈಗ ನನ್ನ ಹತ್ರ ಬಂದು ಕೆಲಸ ಮಾಡ್ಕೊಳ್ಳಕ್ ಬಂದಾಗ ನನ್ನ ಭೇಟಿ ಮಾಡಿನೇ ಹೋಗ್ತಾರೆ. ಓಕೆ, ಮತ್ತೆ ನಾನು ಹೊರಗಡೆ ಹೋಗ್ಬೇಕಾದ್ರೆ ಅದನ್ನ ಒಂದ್ಸರ್ತಿ ಕೇಳಿನಿ, ಓಕೆ ನಿಮ್ದು ಆಯ್ತಾ ಏನಿತ್ತು ಅವ್ರದೆಲ್ಲ ಕೇಳ್ಕೊಂಡಿನಿ, ನಾನು ಹೊರಗಡೆ ಹೋಗ್ತೀನಿ. ಓಕೆ, ಹೇಗೆ ಸಾಮಾನ್ಯವಾಗಿ ಯಾರು ಮಿಸ್ ಆಗಲ್ಲ. ಓ, ಅಮೇಝಿಂಗ್ ಸರ್. ನಿಮ್ಮ ಎಕ್ಸಾಕ್ಟ್ ಹಿಂದೆ ಕನ್ನಡದಲ್ಲಿ ಒಂದಷ್ಟು ಅಕ್ಷರಗಳು, ಅದ್ಭುತವಾದಂತಹ ಬರವಣಿಗೆ ಇದೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಅನ್ನೋದು ಇರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ ಅಂತ ಹೇಳಿ. ತಪ್ಪನ್ನು ಹುಡುಕುವಂತಹ ವ್ಯಕ್ತಿಗಳು ಸಹಜವಾಗಿ ಬದುಕಿನಲ್ಲಿ ಇರ್ತಾರೆ, ಅವ್ರನ್ನ ಹೇಗೆ ಕನ್ಸಿಡರ್ ಮಾಡ್ತೀರಿ ಅಂತ? ಏನಾಗ್ತಿದೆ, ಬಹಳಷ್ಟು ಜನ ಮನುಷ್ಯನ ಒಂದು ಪ್ರವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ ಬರೀ ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ. ಕರೆಕ್ಟ್. ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಯಾವಾಗ ಮಾಡ್ತಾರೆ ಅಂದಾಗ ತಪ್ಪು ಇರಲಿ ಸರಿ ಇರಲಿ ನಾನೇ ಸರಿ ಅನ್ನೋದು ಆರ್ಗ್ಯುಮೆಂಟ್ ಮಾಡ್ತಾರೆ. ಹೇಗೆ ಅದು ಸರಿ ಇಲ್ಲ, ಯಾವುದೋ ಮಹಾತ್ಮರದ ಒಂದು ಕೊಟೇಶನ್ ಇತ್ತು ಅದನ್ನು ಹಾಕಿದೆ. ಓಕೆ, ಅಮೇಝಿಂಗ್ ಸರ್. ನಿಮ್ಮ ಹಿಂದೆ ಇರುವಂತಹ ಕಂಪ್ಲೀಟ್ ಒಂದು ಆಲ್ಬಮ್ನ ನೋಡಲೇಬೇಕು ಜನ, ಯಾಕೆಂತಂದರೆ ಒಂದೊಂದು ಭೇಟಿಯು ಕೂಡ ಒಂದೊಂದು ಕಥೆಯನ್ನು ಅಥವಾ ಒಂದೊಂದು ಇತಿಹಾಸವನ್ನು ಸಾರಿ ಹೇಳುತ್ತೆ ಅಂತ. ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀರಿ. ಓಕೆ, ಈ ಫೋಟೋ ಏನು ಸಾರಿ ಹೇಳುತ್ತೆ ಅಂತ ಸರ್? ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಜನ ಸಮಸ್ಯೆಗಳನ್ನು ನನ್ನ ಹತ್ರ ಎದುರಿಟ್ಟಾಗ ಓಕೆ ನಾನು ಆಲಿಸಿ ಅದು ಒಂದ್ ವೇಳೆ ಆಗುವಂತ ಇದ್ರೆ ಖಂಡಿತವಾಗಿ ಮಾಡಿಕೊಡ್ತೀನಿ. ಓಕೆ, ಇಲ್ಲಾಂದ್ರೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತೀನಿ. ಆದ್ರೆ ಸುಳ್ಳು ಹೇಳಬಾರದು ಅಂತ. ಓಕೆ, ಸುಮ್ಮನೆ ಒಂದು ತಕ್ಷಣಕ್ಕ ಖುಷಿಗಾಗಿ ಇಲ್ಲ ನಾನು ಮಾಡ್ಕೊಡ್ತೀನಿ ನೀವು ನಾಳೆ ಬರ್ರಿ ನಾಡ್ದಿ ಬರ್ರಿ ಅನ್ನೋದು ಸರಿಯಲ್ಲ. ಕರೆಕ್ಟ್. ದ ಕ್ಲಿಯರ್ ರಿಜೆಕ್ಷನ್ ಈಸ್ ಬೆಟರ್ ದನ್ ದ ಫಾಲ್ಸ್ ಪ್ರಾಮಿಸಸ್. ಸಾಮಾನ್ಯವಾಗಿ ರಾಜಕಾರಣಿಗಳು ಅಂತಂದ್ರೆ ಆಯ್ತಪ್ಪ ಮಾಡ್ತೀನಪ್ಪ ಅಂತೂ ಒಂದು ಒಂದು ಸುಳ್ಳು ಭರವಸೆ ಕೊಟ್ಟು ಕಳಿಸುವಂತ ಪ್ರವೃತ್ತಿ. ಓಕೆ, ನಾನು 10 ವರ್ಷದಿಂದ ಈ ಕ್ಷೇತ್ರದ ಸಂಸದನಾಗಿ ಯಾರಿಗೂ ಒಂದೇ ಒಂದು ಸುಳ್ಳು ಶಬ್ದಗಳನ್ನು ನಾನು ಹೇಳೋರಿಗೆ ಆಗ್ತದೆ ಆಗ ಮಾಡಕ್ ಕಳಿಸ್ತೀನಿ, ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ ಕಳಿಸ್ತೀನಿ. ಆಗೋದೇ ಇಲ್ಲ ಅನ್ನುವಂಥದ್ದನ್ನ ಜನ ಕನ್ವೇ ಆಗೋದು ತುಂಬಾ ಕಷ್ಟ ಅಲ್ವಾ ಸರ್? ಅವ್ರಿಗೆ ಕನ್ವೇ ಮಾಡೋದು ಸ್ವಲ್ಪ ತಕ್ಷಣವಾಗಿ ಅವ್ರಿಗೆ ಅನಿಸ್ತದೆ ಈ ತರ ಹೇಳ್ಬಾರ್ದು ಅಂತ. ಓವರ್ ಪೀರಿಯಡ್ ಒಂದ್ 2-3-4 ದಿವಸ ನಂತರ ಮತ್ತೊಂದು ಬಿಟ್ಟು ಸರ್ ಭೇಟಿ ಬರ್ತಾರಲ್ಲ, ರಿಯಲೈಸ್ ಆಗ್ತದೆ ಅವ್ರಿಗೆ ಇಲ್ಲ ಸರ್ ನೀವು ಹೇಳಿದ್ದನ್ನ ಸತ್ಯ ಇತ್ತು. ಅದ್ರ ಹಿಂದಿನ ನನ್ನ ಉದ್ದೇಶ ಸುಮ್ಮನೆ ಜನರಿಗೆ ಅವ್ರ ಸಮಯ ಮತ್ತು ಹಣ ವ್ಯರ್ಥ ಆಗ್ಬಾರ್ದು ಅಂತ. ನನ್ನ ಹತ್ರ ಬರ್ಬೇಕಾದ್ರೆ ಯಾವ್ದೋ ಒಂದು ಹಳ್ಳಿಯಿಂದ ಬರ್ಬೇಕಾದ್ರೆ ಒಂದು 100 ರೂಪಾಯಿ ಆದ್ರೆ ಖರ್ಚು ಮಾಡ್ಬೇಕು. ಒಂದ್ ಸರ್ತಿ ಬರಲ್ಲ, 2 ಸರ್ತಿ 4 ಸರ್ತಿ ಬಂದಾಗ 400 ರೂಪಾಯಿ ಹೋಗ್ತದೆ, ಮತ್ತೆ ಪ್ಲಸ್ ಸಮಯ ಹೋಗ್ತದೆ. ಹೌದು, ಕೊನೆಗೆ ಆಗಲ್ಲ ಅಂದಾಗ ಸಮಯನೂ ಹೋಗ್ತದೆ ಹಣನೂ ಹೋಗ್ತದೆ, ನನ್ನ ಮೇಲೆ ಇರುವಂತ ಭರವಸೆನೂ ಇರುವುದಿಲ್ಲ. ಕರೆಕ್ಟ್. ಹೌದು, ಮತ್ತೆ ನನಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಭೇದ ಭಾವ ಇಲ್ಲ. ಓಕೆ, ಅವ್ರಿಗೆ ನಾ ಏನು ಅನುಕೂಲ ಆಗ್ತದೆ ಅನ್ನೋಂಥದ್ದನ್ನು ಯೋಚನೆ ಮಾಡಲ್ಲ. ಯಾರಿಗಾದರೂ ನನ್ನಿಂದ ಒಳ್ಳೇದಾಗ್ತದೆ ಅಂತಂದ್ರೆ ಮಾಡ್ಲಿಕ್ಕೆ ನನಗೆ ಆ ಪರಮಾತ್ಮ ನನಗೆ ಪಕ್ಷ ಸ್ಥಾನವನ್ನು ಜವಾಬ್ದಾರಿಯನ್ನು ಕೊಟ್ಟಿದೆ, ಜವಾಬ್ದಾರಿಯಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಆ ಮನಸ್ಸಿನ ಮಾಡ್ಕೊಡ್ತೀನಿ. ವೆಲ್ ಸರ್, ಈ ಕುರ್ಚಿಗೆ ತುಂಬ ಮಹತ್ವ ಇದೆ. ಹಾಂ, ಇಲ್ಲಿಯ ತನಕ ರೀಚ್ ಆಗೋದಕ್ಕೆ ಭಗವಂತ ಖೂಬ ಅವರ ಆ ಹೋರಾಟ ತುಂಬ ದೊಡ್ಡದು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಒಂದೊಮ್ಮೆ ಆ ಹೋರಾಟದ ಹಾದಿಯನ್ನು ನೆನ್ಪು ಮಾಡಿಕೊಂಡ್ರೆ ಸರ್ ಹೇಗೆ ಅನ್ಸುತ್ತೆ ಇದ್ರ ಮೇಲೆ ಕೂತಾಗ? ಯಾವಾಗಲೂ ನಾವು ಅಧಿಕಾರದ ಕುರ್ಚಿ ಅಂತ ನಾನು ತಿಳ್ಕೊಂಡಿಲ್ಲ. ಓಕೆ, ಸಂಘಟನೆಯಲ್ಲಿದ್ದಾಗ ಅನೇಕ ಜವಾಬ್ದಾರಿಗಳನ್ನು ನನಗೆ ಪಕ್ಷ ಕೊಡ್ತಾಯಿತ್ತು. ಓಕೆ, ಅನೇಕ ಚುನಾವಣೆಗಳಲ್ಲಿ ಜವಾಬ್ದಾರಿಯನ್ನು ಕೊಟ್ಟಾಗ ನಿರ್ಣಯ ಚಾಚು ತಪ್ಪದೆ ಮಾಡಿದ್ದೀನಿ. ಹೀಗಾಗಿ ನಾನು ಯಾವ ಮನಸ್ಥಿತಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದು ಅದನ್ನೇ ಮುಂದುವರೆದಂತ ಭಾಗ ಸಂಸದ ಮತ್ತು ಕೇಂದ್ರ ಸಚಿವ, ಇದು ಕೂಡ ಜವಾಬ್ದಾರಿ. ಹೌದು, ಗೊತ್ತಿನ ಜವಾಬ್ದಾರಿಯಲ್ಲಿ ಇರುವಂತ ಕರ್ತವ್ಯಗಳನ್ನು ಓಕೆ ನಿಭಾಯಿಸುವುದೇ ನನಗೊಂದು ಅದೇ ಒಂದೇ ಖುಷಿ. ಹೀಗಾಗಿ ವಿಶೇಷವಾಗಿ ನನಗೇನು ಅನ್ಸ. ಓಕೆ ಸರ್, ಸಚಿವರು ಇನ್ಫ್ಯಾಕ್ಟ್ ರಾಜ್ಯ ಸಚಿವರುಗಳೇ ಮನೆ ಹತ್ರ ಹೋದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ, ಅಲ್ಲಿ ಬ್ಯಾರಿಕೇಡ್ಸ್ಗಳಿರುತ್ತೆ, ಪೊಲೀಸರು ಲೈನಾಗಿ ನಿಂತಿರ್ತಾರೆ. ನೀವು ಕೇಂದ್ರ ಸಚಿವರು, ಮನೆ ಹತ್ರ ಯಾರು ಕೂಡ ಇಲ್ವಲ್ಲ ಸರ್? ನೋಡಿ, ಜನರ ಹತ್ರ ಇರಬೇಕಾದ್ರೆ ನಾವು ಎಷ್ಟು
ಸರಳವಾಗಿ ಅವ್ರಿಗೆ ಸಿಗ್ತೀವಿ ಮತ್ತೆ ನೇರವಾಗಿ ನಾವು ಮಾತಾಡಿಸ್ತೀವಿ. ಸಮಾಧಾನ ಜನರು ಅದರಿಂದಲೇ ಆಗ್ತದೆ. ಸೆಕ್ಯೂರಿಟಿ ಎಲ್ಲಿ ಬೇಕು ಅಲ್ಲಿರ್ತದೆ. ಅನವಶ್ಯಕವಾಗಿ ನಮಗೆ ಮತ ಹಾಕಿದಂತ ಜನ ತಮ್ಮ ಸಮಸ್ಯೆಗಳನ್ನು ತಗೊಂಡು ಬಂದಾಗ ಅವ್ರಿಗೆ ಮತ್ತೆ ತಡೆ ಹಿಡಿದು ವಿಚಾರಣೆ ಮಾಡಿ ನಂತರ ಕಳಿಸುವಂತ ವ್ಯವಸ್ಥೆ ಯಾಕಿರ್ಬೇಕು? ಕರೆಕ್ಟ್. ಈಗ ನಾವೇ ಈ ಕೇಂದ್ರ ಸಚಿವ ಇರ್ಲಾರ್ಕಿಂತ ಮುಂಚೆ ಆ ವ್ಯವಸ್ಥೆನ ನಾವು ವಿರೋಧಿಸಿದವರಿದ್ದೀವಿ. ಹೌದು. ಮತ್ತು ಯಾವಾಗ ಆ ವ್ಯವಸ್ಥೆಗಳನ್ನ ನಾವು ವಿರೋಧಿಸ್ತೀವಿ ಅಂದಾಗ ನಮ್ಗೆ ಆ ಅವಕಾಶವನ್ನು ಸಿಕ್ಕಾಗ ನಾವು ಅದನ್ನೇ ಯಾಕೆ ಮಾಡಬೇಕು? ಕರೆಕ್ಟ್. ಹೌದು. ಯಾಕೆ ಮಾಡಬೇಕು? ನಿಜ. ಇಂಥ ಮನಸ್ಸು. ಓಕೆ ಸರ್, ಆ ಫೋಟೋಗಳನ್ನು ಒಂದು ಸತಿ ನೀವೇ ತೋರಿಸ್ಬಿಡಿ ಸರ್. ಅದ್ರ ಜೊತೆ ಒಂದು ಒಳ್ಳೆ ಮೆಮೊರೀಸ್ ಇರುತ್ತೆ, ಅದನ್ನ ನೀವೇ ಹೇಳಿಬಿಟ್ರೆ ಚಂದ. ನೋಡಿ, ಇದು ನಾನು ಮಂತ್ರಿ ಆಗ್ಲಕ್ಕಿಂತ ಮುಂಚೆ. ಓಕೆ. ಮಂತ್ರಿ ಇವತ್ತು ನಿಮ್ಗೆ ಆಗ್ಬೇಕಾಗಿದೆ ಅಂತ ಫೋನ್ ಬಂದ ಮೇಲೆ ಕೋವಿಡ್ ಟೈಮ್ ಅಲ್ಲಿ, ಕೋವಿಡ್ ಟೈಮ್ 2005 7 ಓಕೆ 7/7/21 ಓ ಅಮೇಸಿಂಗ್. ಇದು ಪ್ರಧಾನಮಂತ್ರಿ ಅವರ ಗೊತ್ತು, ನಮ್ಮೆಲ್ಲ ಹೊಸ ಮಂತ್ರಿಗಳು ಮಾಡೋರಿಗೆ ಅವರ ಮನೆಯಲ್ಲಿ ಕರೆದಿ ಒಂದು ಸ್ವಲ್ಪ ಅಭಿನಂದನೆ ಸಲ್ಲಿಸಿ ಆ ಸಮಯದಲ್ಲಿ ಅವ್ರ ಜೊತೆಯಲ್ಲಿ ಪ್ರತಿಯೊಬ್ಬರಿಗೆ ಭಾವಿ ಮಂತ್ರಿಗಳನ್ನ ಫೋಟೋಗೊಳ್ಳುತ್ತಿತ್ತು. ಈಗ ನಮ್ದು ಸಂಘಟನಾ ಮಹಾಮಂತ್ರಿ ಸಂತೋಷ್ ಜಿ, ರಾಷ್ಟ್ರದ ಸಂತೋಷ್ ಜಿ ಅವರು. ಓಕೆ. ಸಂತೋಷ್ ಜಿ ತುಂಬಾ ಪವರ್ಫುಲ್ ಅಂತಾರೆ ಸರ್. ಖಂಡಿತ, ಜವಾಬ್ದಾರಿ ಇರೋದೇ ಹಾಗಿದೆ. ಹೌದು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿ, ಪಕ್ಷವನ್ನು ನಡೆಸುವಂತದ್ದು, ಆಮೇಲೆ ನೀತಿ ನಿಯಮಗಳನ್ನು ಮಾಡುವಂಥದ್ದು, ಓಕೆ, ದಿನನಿತ್ಯದ ಆಗುಹೋಗುಗಳನ್ನು, ಚುನಾವಣೆ ಇರ್ಬೋದು, ಸಂಘಟನೆ ಇರ್ಬೋದು, ಅನೇಕ ಸಮಾವೇಶಗಳು ಇರ್ಬೋದು, ಓಕೆ, ಅವೆಲ್ಲ ಅವ್ರ ಜವಾಬ್ದಾರಿಯಲ್ಲಿ ಮಾಡ್ತಾರೆ. ಓಕೆ. ಅಟಲ್ ಜಿ ಅವ್ರದ್ದು ಇದು ಅಂತೂ ಈ ಕೊಟೇಶನ್ ಅಂತೂ ತುಂಬ ಫೇಮಸ್ ಇದೆ. ಛೋಟೆ ಮನಸ್ಸೆ ಕೋಯಿ ಬಡಾ ನೈ ಹೋತಾ, ಟೂಟೆ ಮನಸ್ಸೆ ಕೋಯಿ ಖಡಾ ನೈ ಹೋತಾ. ಅಂದ್ರೆ ಈಗ ಈ ಜವಾಬ್ದಾರಿಯನ್ನು ಹೊತ್ತಿದ ಮೇಲೆ ಸಣ್ಣ ಸಂಕೋಚಿತ ಮನಸ್ಸಲ್ಲಿಂದ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಟೂಟೆ ದಿಲ್ಸೆ ಅಂದ್ರೆ ವಿಶ್ವ ಅಂದ್ರೆ ತನ್ನ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಕರೆಕ್ಟ್ ಅದನ್ನ ನೀವು ಎತ್ಕೊಳ್ಳಕ್ಕಾಗಲ್ಲ. ಓಕೆ. ರೀಸೆಂಟ್ಲಿ ಮೂವಿ ಬಂದಿದೆ ಸರ್ ಅಟಲ್ ಜಿ ಅವ್ರದ್ದು, ನೋಡಿದ್ರ? ಮೈ ಅಟಲ್ ಹೂ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಅಲ್ಲ ಸರ್? ಇದು ಪ್ರಥಮ ಸಂಸತ್ತು ಅನುಭವ, ಬಸವಣ್ಣನವರು ಅನುಭವ ಮಂಟಪದ ಕಲ್ಪನೆ, ಇವತ್ತಿನ ಸಂಸತ್ತಿನ ಕಲ್ಪನೆ ಇದೆ. ಅವತ್ತು ಕೂಡ ಇವತ್ತಿನ ಸ್ಪೀಕರ್ ಇದೆ, ಇವತ್ತು ಅಲ್ಲಂಪುರವರು ಶೂನ್ಯಪೀಠ ಇತ್ತು. ಅಲ್ಲಿ ಕೂಡ 770 ಅಮರಗಳಂಗಳ ಸದಸ್ಯರ ಸಂಖ್ಯೆ ಇತ್ತು. ಅಲ್ಲಿ ಅನುಭವ ಮಂಟಪದಲ್ಲಿ ಮಹಿಳೆಯರ ಸ್ಥಾನಮಾನ ಕೊಟ್ಟಿದ್ದಿತ್ತು. ಸೊ ಹೀಗಾಗಿ ಎಲ್ಲ ಸಾಕಷ್ಟು ಜನ ಬರ್ತಾರಲ್ಲ ದಿನ, ಪ್ರೇರಣೆ ಆಗ್ಲಿ ಅಂತ ಈ ಬುದ್ಧನ್ ಕೊಟೇಶನ್ ಇದೆ. ಮೋದಿ ಅವರಿಗೆ ಪ್ರತಿ ವರ್ಷ ನನ್ನ ಪ್ರತಿ ವರ್ಷದ ಸಾಧನೆಗಳನ್ನು ಅವ್ರಿಗೆ ಪ್ರತಿ ವರ್ಷ ನಾನು ಒಂದು ರಿಪೋರ್ಟ್ ಮಾಡಿ ಕೊಡ್ತೇನೆ. ಸೊ ಹೀಗೆ ಭೇಟಿ ಆದಾಗ, ಈ ಭೇಟಿ ಆದಾಗ, ಆಮೇಲೆ ನಮ್ದು ಸ್ಪೀಕರ್ ಇದ್ದಾರೆ, ಗೃಹ ಮಂತ್ರಿ ಯಾವುದೋ ಒಂದು ವಿಷಯದಲ್ಲಿ ಮೀಟ್ ಮಾಡಲಿಕ್ಕೆ ಹೋದಾಗ ಅವ್ರಿಗೆ ಭೇಟಿ ಆಗಿದೆ. ಓಕೆ ಸರ್, ತುಂಬ ಜನ ರಾಜಕಾರಣಿಗಳು, ಇನ್ಫ್ಯಾಕ್ಟ್ ಈಗಾಗಲೇ ನಾನು ಬರ್ತಾ ಬ್ಯಾನರ್ಗಳನ್ನು ನೋಡ್ತಾ ಇದ್ದೆ, ಅವ್ರ ಮಕ್ಕಳದ್ದು ಬ್ಯಾನರ್ಸ್ ಎಲ್ಲ ರೆಡಿ ಆಗಿದೆ ಲೋಕಸಭಾ ಎಲೆಕ್ಷನ್ಗೆ, ನಮ್ಮ ಮಕ್ಕಳು ರೆಡಿ ಇದ್ದಾರೆ ಅನ್ನೋ ಥರ. ನಿಮ್ಮ ಮಕ್ಕಳನ್ನ ಯಾಕೆ ಬೆಳೆಸ್ತಾ ಇಲ್ಲ ಅಂತ ಆ ರೀತಿಯಲ್ಲಿ ನೋಡಿ, ನಾವು ಒಂದು ಭಾರತೀಯ ಜನತಾ ಪಕ್ಷದ ಮೂಲ ತತ್ವದಲ್ಲಿ ರಾಜಕಾರಣವನ್ನು ಮಾಡಬಾರದು ಅಂತ. ಹೀಗಾಗಿ ನಾನು ಕೂಡ ಆ ಒಂದು ತತ್ವಕ್ಕೆ ಬದ್ಧನಾಗಿದ್ದೀನಿ. ಓಕೆ. ಹೀಗಾಗಿ ನನ್ನ ಮಕ್ಕಳು ರಾಜಕಾರಣದಲ್ಲಿ ಬರ್ತಾರೆ ಅಂತ ನನಗೇನು ಅನ್ಸಲ್ಲ, ಅವಕಾಶ ಸಿಗಿದ್ದಾರೆ. ಓಕೆ. ಯಾಕೆ ಆಸಕ್ತಿ ಇಲ್ವಾ ನಿಮಗೂ ಕೂಡ ತರಬೇಕು ಅವರನ್ನ? ಇಲ್ಲ, ಆಸಕ್ತಿ ಪ್ರಶ್ನೆ ಅಲ್ಲ. ಅವರು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ದುಡಿದ್ರು ಮಾತ್ರ ತಾನೆ. ಕರೆಕ್ಟ್. ಈಗ ಅವ್ರಿಗೆ ಇನ್ನೊಂದು ಕಾರ್ಯಕರ್ತನಾಗಿ ದುಡಿಯುವಂತ ಆಸಕ್ತಿನೇ ಇಲ್ಲ. ನಾನೇನಾದ್ರೂ ಕೊತ್ತೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಯಾವುದು ಇಚ್ಛೆ ಇದೆ, ನಾನು ಇಷ್ಟದ ಕ್ಷೇತ್ರದಲ್ಲಿ ಆಯ್ಕೊಂಡು ಅವ್ರ ಬದುಕನ್ನು ಅವ್ರು ಒಳ್ಳೆ ರೀತಿಲಿ ರೂಪಿಸ್ಕೊಳ್ತಾರೆ, ಅದು ವಿಶ್ವಾಸ. ಓಕೆ, ಅಮೇಝಿಂಗ್. ಓಕೆ, ಇನ್ನೂ ಅನೇಕ ಫೋಟೋಗಳಿದೆ ಸರ್, ಅದರ ನೆನಪುಗಳನ್ನು ನೀವು ಹಂಚ್ಕೊಳ್ಳೇಬೇಕು. ಯಾಕೆಂತಂದರೆ ಲೈಕ್ ಈ ಅವಕಾಶ ಸಿಗೋದು ತುಂಬ ಕಡಿಮೆ ಜನರಿಗೆ, ಆ ಪೈಕಿ ನೀವು ಕೂಡ ಈ ದೊಡ್ಡ ಫೋಟೋನಲ್ಲಿ ಇದ್ದೀರಿ. ಅದು ಇದೆ, ನೀವು ನೋಡಿ, ನಮ್ದು ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ ಮಠದ. ಓಕೆ. ಅಲ್ಲಿಂದ ನಾನು ಹಳೆ ವಿದ್ಯಾರ್ಥಿ. ಹೌದು. ಸರ್, ಇನ್ಫ್ಯಾಕ್ಟ್ ನೀವು ತುಮಕೂರಲ್ಲಿ ಇದ್ದ ಸಂದರ್ಭದಲ್ಲಿ ರಾಮ ಮಂದಿರ ಹೋರಾಟ ಕೂಡ ನಡೆದಿತ್ತು, ಆಗ ಭಾಗವಹಿಸಿದ್ರಿ ತಾವು ಕೂಡ ಹೋರಾಟದಲ್ಲಿ? ಬಂದಿದ್ದಾಗ, ಓಕೆ, ಕೊಟ್ಟಾಗ, ಅದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೆ. ಓಕೆ. ಓ, ಅಮೇಝಿಂಗ್. ಓಕೆ, ಮೇಲ್ಗಡೆ ಎಲ್ಲವೂ ಕೂಡ ಲೈಕ್ ರಾಷ್ಟ್ರೀಯ ನಾಯಕರ ಫೋಟೋಗಳಿದೆ, ಸಂಘದ ಹಿರಿಯರಿದ್ದಾರೆ. ವಾವ್, ಅಮೇಝಿಂಗ್. ಅಂಬೇಡ್ಕರ್ ಜಿ ಅವರು.
ಓಕೆ, ಇದು ಯಡಿಯೂರಪ್ಪ ಅವರುಜಿ ಅವ್ರ ಜೊತೆ ಇರುವಂತದ್ದು ಸರ್? ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮನೆಯಲ್ಲಿ ಗೋಗಳಿದ್ರು, ಬೆಳಗ್ಗೆ ವಿಹಾರಕ್ಕೆ ಹೋದಾಗ ಅಕ್ಕ ಅವ್ರ ಜೊತೆಯಲ್ಲಿ ಇರಿಸ್ಕೊಂಡಿದ್ದೆ. ಓಕೆ ಸರ್, ಈಗ ಪ್ರೆಸೆಂಟ್ ಇರುವಂತಹ ಟ್ರೆಂಡ್ ಏನಿದೆ, ಲೈಕ್ ರಾಮ ಮಂದಿರ ವಿಚಾರ ಬಿಜೆಪಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆಗ್ತಾ ಇದೆ, ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿಬಿಡುತ್ತೆ ಎಲ್ಲರನ್ನೂ ಅನ್ನುವಂತಹ ಟಾಕ್ ಇದೆ, ಬಟ್ ಮಂದಿರದ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇರುವಂಥವ್ರು ಯಾರು ಅನ್ನೋದು ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ? ನೋಡಿ, ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಬೇಕನ್ನುವಂಥದ್ದನ್ನು ನಮ್ಮ ಮ್ಯಾನಿಫೆಸ್ಟೋಲಿ ಇತ್ತು. 370 ಆರ್ಟಿಕಲ್ ನಾವು ಕಿತ್ತಾಕ್ತೀವಿ ಅನ್ನೋದು ನಮ್ಮ ಆರ್ಟಿಕಲ್ ಮ್ಯಾನಿಫೆಸ್ಟೋ. ಹೌದು, ಹೀಗೆ ನಮ್ಮ ಮ್ಯಾನಿಫೆಸ್ಟೋಲಿ ಇದ್ದಿದ್ದ ಪೂರ್ಣ ಬಹುಮತ ಸರ್ಕಾರ ಬಂದಿದ ಮೇಲೆ ಜನರಿಗೆ ಏನು ಭರವಸೆ ಕೊಟ್ಟಿದ್ದೀವಿ, ಎಲ್ಲ ಭರವಸೆಗಳು ಇವೆರಡು ಮಹತ್ವದ ಭರವಸೆಗಳನ್ನು ಈಗಾಗಲೇ ನಾವು ಜನರಿಗೆ ತೋರಿಸ್ಕೊಟ್ಟಿದ್ದೀವಿ. ಓಕೆ, ಹೀಗಾಗಿ ಈಗ ರಾಮ ಮಂದಿರ ಚುನಾವಣೆಗೆ ಹೇಗೆ ಅದರದ್ದು ಲಾಭ ಆಗ್ತದೆ ಅಂದರೆ, ನಾವು ನೇರವಾಗಿ ಲಾಭ ಮಾಡ್ಕೊಳ್ಳೋಂಥ ನಮಗೆ ಅವಶ್ಯಕತೆ ಇಲ್ಲ. ಆದರೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ವಿ ಅನ್ನುವಂಥದ್ದು ಜನರಲ್ಲಿ ಮತ್ತಷ್ಟು ವಿಶ್ವಾಸವನ್ನು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಯವರ ಮೇಲೆ ಸಹಜವಾಗಿ ಹೆಚ್ಚಾಗ್ತದೆ. ಹೌದು, ಎರಡು ಪ್ರತಿ ಸಾರಿ ನಮ್ಮ ವಿರೋಧ ಪಕ್ಷದವರು ಮಂದಿರ್ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಕರೆಕ್ಟ್ ಅಂತಂದ್ರೆ ನಮಗೆ ಚುಚ್ಚು ಮಾತಾಡ್ತಿದ್ರು. ಆ ಮಂದಿರ್ ಭಿ ವಹಿ ಬನಾಯ ಅವ್ರ ತಾರೀಖ್ ಭಿ ಹೋಗಿ ಅವ್ರ ಲೋಕಾರ್ಪಣ ಭಿ ಹೋಗಿ. ಕರೆಕ್ಟ್, ಹೌದಲ್ಲ? ಹೌದು. ಸೊ ಹೀಗಾಗಿ ಜನರಲ್ಲಿ ಮತ್ತಷ್ಟು ಭರವಸೆಯನ್ನು ಬಿಜೆಪಿ ಮೇಲೆ ಇತ್ತಲ್ಲ, ಮತ್ತಷ್ಟು ಹತ್ತು ಪಟ್ಟು ಆಗ್ತದೆ. ಹೀಗಾಗಿ ನಮ್ದು ಓಟ್ ಬೇಸು ಸಹಜವಾಗಿ ಹೆಚ್ಚಾಗ್ತದೆ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನೇರವಾಗಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನೇರವಾಗಿ ನಮಗೆ ಓಟ್ ಹಾಕೋಣ ನಮಗೆ ಅವಶ್ಯಕತೆ ಇಲ್ಲ. ಓಕೆ, ನಾವು ರಾಮನ ಭಕ್ತರು, ರಾಮನ ಪರವಾಗಿರುವಂಥವ್ರು. ಆದರೆ ಕಳೆದ 10 ವರ್ಷಗಳಿಂದ ಅನೇಕ ಸಾಧನೆಗಳನ್ನು ಮಾಡಿದ್ವಿ. ಓಕೆ, ಅನೇಕ ಆರ್ಥಿಕವಾಗಿ ಕೆಳಮಟ್ಟದ ಜನರನ್ನ ನಾವು ಮೇಲೆತ್ತಿದ್ದೀವಿ. ಇವತ್ತು 25 ಕೋಟಿ ಬಡವರು, ಅತಿ ಕಡು ಬಡವರಾಗಿದ್ದಾರೆ, ಈಗ ಮಧ್ಯಮ ವರ್ಗದಲ್ಲಿ ಬಂದಿದ್ದಾರೆ. ಇದು ಯಾವ ದೇಶದ ಇತಿಹಾಸದಲ್ಲಿ ಈ ಸಂಖ್ಯೆ ಬಂದಿರುವಂತದ್ದು ಯಾವುದಿಲ್ಲ. ಕರೆಕ್ಟ್, ಹೌದು. 25 ಕೋಟಿ ಅಂತಂದ್ರೆ ಅನೇಕ ರಾಷ್ಟ್ರಗಳ ಸಂಖ್ಯೆನೆ ಅದ್ರ ಚಾರಣೆ ಅಂದ್ರೆ ಮುಕ್ಕಾಲು ಭಾಗ, ಒಂದು ಕಾಲು ಭಾಗನೂ ಇಲ್ಲ. ಸೊ ಇಂಥದ್ದಿದ್ದಾಗ ಇವತ್ತು 25 ಕೋಟಿ ಜನರಿಗೆ ನಮ್ಮ ಸಾಧನೆಗಳ ಮುಖಾಂತರನೇ ನಾವು ಮತವನ್ನು ಕೇಳಿಕೆ ನಮ್ಗೆ ಹಕ್ಕಿದೆ. ಹೌದು, ಆ ಹಕ್ಕಿನ ಮುಖಾಂತರ ನಾವು ಜನರನ್ನು ಮನವೊಲಿಸ್ತೀವಿ. ಹೀಗಾಗಿ ನಮಗೆ ಈ ಮುಂಬರುವಂತ 2024 ಚುನಾವಣೆಯಲ್ಲಿ ಲಾಭ ಆಗ್ಬೋದು. 10 ವರ್ಷದ ಸಾಧನೆಗಳಿಂದ ಸಮಾಜದಲ್ಲಿ ಪರಿವರ್ತನೆ. ಪ್ರತಿ ಬಡವ ಇರಬಹುದು, ರೈತ ಇರಬಹುದು, ಮಹಿಳೆ ಇರಬಹುದು, ಯುವ ಪೀಳಿಗೆ ಇರಬಹುದು, ಅವರ ಜೀವನದಲ್ಲಿ ಕಂಡಂತ ಬದಲಾವಣೆ ಅದು ತೃಪ್ತದಾಯಕವಾಗಿದೆ. ಕರೆಕ್ಟ್. ಸೊ ಆ ತೃಪ್ತಿಯಿಂದ ಬಿಜೆಪಿಯನ್ನ ಬಿಟ್ಟು ಮತ್ತೆ ಆ ಪಕ್ಷದವರನ್ನು ಇಷ್ಟಪಡ್ತಾರೆ. ಕಾಂಗ್ರೆಸ್ನವರ ದುರಾಡಳಿತ ಇವತ್ತಿಗೂ ನೆನಪೋಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಮ್ಮ ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ, ಜನಮಾನಸದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕಾಗಿ ಇವತ್ತು ಕೊರೋನಾ ವ್ಯಾಕ್ಸಿನೇಷನ್ ಅನ್ನು ಬಿಟ್ಟು 21 ಕೋಟಿ ಜನ ನಮ್ಮ ಸರ್ಕಾರದ ಲಾಭಗಳನ್ನು ಪಡೆದಿದ್ದಾರೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ನಾನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಜನರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಿದ್ದೆ, ಓಕೆ ನಿಮ್ಮ ಮನೆಯಲ್ಲಿ ಯಾವ್ದಾವ್ದು ಮೋದಿ ಸರ್ಕಾರದ ಲಾಭಗಳನ್ನು ನೀವು ಪಡೆದುಕೊಂಡಿರಂತೆ, ಕನಿಷ್ಠ 5 ರಿಂದ 6 ಮೇಲ್ಪಟ್ಟು ಲಾಭಗಳನ್ನು ಒಂದೊಂದು ಕುಟುಂಬ ಪಡೆದುಕೊಳ್ತಾ ಇದೆ. ಅಂದ್ರೆ ಆ ಕುಟುಂಬ ಇವತ್ತು ಆರ್ಥಿಕವಾಗಿ ಏಳಿಗೆ ಆಗ್ತದೆ. ಓಕೆ, ಸಹಜವಾಗಿ ಮೋದಿಯವರ ಮೇಲೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಅವರ ವಿಶ್ವಾಸ ಹೆಚ್ಚಾಗೋದು ಸಹಜಕ್ಕಿದೆ. ಕರೆಕ್ಟ್. ಹೌದು, ಆ ಮಾಧ್ಯಮದಿಂದ 2024 ಚುನಾವಣೆ ಇಡೀ ದೇಶದಲ್ಲಿ ಸ್ವೀಪ್ ಮಾಡ್ತೀವಿ. ಓಕೆ ಸರ್, ಎಲ್ಲೋ ಒಂದು ಕಡೆ ಜನರಿಗೆ ತಾವು ಪಡೆದುಕೊಂಡಂತಹ ಯೋಜನೆಗಳು ಮತ್ತು ಮೋದಿ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕನ್ವೆ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನುವಂಥದ್ದಿದೆ. ಮತ್ತು ಮೊನ್ನೆಯಷ್ಟೇ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ನಾನು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವರು ಹೇಳ್ತಾ ಇದ್ರು, ಬಿಜೆಪಿಗೆ ಬಂದ ಮೇಲೆ ಹೌದು ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಫುಲ್ಫಿಲ್ ಮಾಡಿಲ್ಲ, ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ಮೋದಿ ಅವರು ಫುಲ್ಫಿಲ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು, ಅದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ? ಉದ್ಯೋಗ ಸೃಷ್ಟಿ, ಇದು ಕಾಂಗ್ರೆಸ್ನವರು ಕೂಡ ನಮ್ಮನ್ನ ಚುಚ್ಚಿ ಮಾತಾಡ್ತಾರೆ. ಮೋದಿ ಅವರು ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಸೃಷ್ಟಿಯನ್ನು ಮಾಡ್ತೀನಿ ಅಂತ. ನಾನು ಹೇಳ್ತೀನಿ, 45 ಕೋಟಿ ಜನರಿಗೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ 27 ಲಕ್ಷ ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಕೊಟ್ಟು
ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂತ ಮೋದಿ ಸರ್ಕಾರ. 45 crore ಜನ, 45 crore 68% ಮಹಿಳೆಯರು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದಾರೆ. ಓಕೆ. ಆಮೇಲೆ 6 crore ಜನ ಅಸಂಘಟಿತ ಕ್ಷೇತ್ರದಲ್ಲಿ ಇಂಡಸ್ಟ್ರೀಸ್ ಈ ಕಡೆ ಬೇರೆ ಬೇರೆ ಕಡೆ ಇಪಿಎಫ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. 2 crore ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಟ್ರೈನಿಂಗ್ ಅನ್ನು ಕೊಟ್ಟು ಅವರಿಗೆ ಗೊತ್ತು ಅನೇಕ ಕಂಪನಿಗಳಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಕಳೆದ 1 ವರ್ಷದಲ್ಲಿ ಸರಿ ಸುಮಾರು 1 crore ಕೇಂದ್ರ ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಅವರಿಗೆ ಪರ್ಮನೆಂಟ್ ಆಗಿ ನೌಕರಿಗಳನ್ನು ಕೊಟ್ಟಿದ್ದೀವಿ. 54 crore ಆಯಿತು. ಓಕೆ. ಉದ್ಯೋಗ ಸೃಷ್ಟಿಯಾಗಿದೆ. ಅದಕ್ಕೆ ಭಾರತದ ಅರ್ಥವ್ಯವಸ್ಥೆ 10-11 ಸ್ಥಾನದಲ್ಲಿದ್ದಾನೆ ಕಳೆದ 1-10 ವರ್ಷದ ಒಳಗಡೆ 5ನೇ ಸ್ಥಾನಕ್ಕೆ. ಇದೇ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾಗ ಬರುವಂತ 2025 2 ವರ್ಷದ ಒಳಗಡೆ 3ನೇ ಸ್ಥಾನ ಅಂತ 3ನೇ ಸ್ಥಾನ ಬರ್ತದೆ. 2.8 trillion ಎಕಾನಮಿ ಇದ್ದಿದ್ದನ್ನ 3.7-8 trillion ಆಗಿದೆ. ಕೊರೋನಾ ಏನಾದ್ರೂ ಇರ್ತಿದ್ದಲ್ಲ ಅಂದ್ರೆ 5 trillion ಪಾಸ್ ಮಾಡ್ತಿದ್ದೀವಿ. ಇವತ್ತು ನಮ್ಮ GDP 7.8 ಇದೆ. ಇಡೀ ವಿಶ್ವದಲ್ಲಿ ನಮ್ಮ ಅರ್ಧ GDP ಯಾರ್ದಿಲ್ಲ. ಸೊ ಈ ಎಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಅರ್ಥ. ಹೌದು. ಹೂಡಿಕೆ ಬರ್ತಾ ಇದೆ. ಹೂಡಿಕೆದಾರರಿಗೆ ವಿಶ್ವಾಸ ಇದೆ ಭಾರತದಲ್ಲಿ. ಹೂಡಿಕೆ ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಹೀಗಾಗಿ ಉದ್ಯೋಗ ಸೃಷ್ಟಿಯಲ್ಲಿ ಖಂಡಿತವಾಗಿ ನಮಗೆ ಸಮಾಧಾನ ತಂದಿದೆ. ಓಕೆ. ಮಾದರಿ MP ಗ್ರಾಮ ಯೋಜನೆ ಬಗ್ಗೆ ಮಾತಾಡಲೇಬೇಕು ಸರ್. ಹಾ, ಆದರ್ಶ ಗ್ರಾಮದ ಬಗ್ಗೆ ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನೋಡಿ, ಆದರ್ಶ ಗ್ರಾಮ ನೇರವಾಗಿ ಯಾವುದೇ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಅನುದಾನ ಇರಲಿಲ್ಲ. ಅದು ಇನ್ಕ್ಲೂಸಿವ್ ಅಂದ್ರೆ ಬೇರೆ ಬೇರೆ ಯೋಜನೆಗಳನ್ನ ಎಲ್ಲವೂ ಸೇರಿಸಿ ಆ ಊರಿನಲ್ಲಿ ಇರುವಂತದ್ದು ಬಡವರಿಗೆ ಮನೆ ಇರ್ಬೋದು, ಶೌಚಾಲಯ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಕುಡಿಯುವ ನೀರಿನಿರ್ಬೋದು, ಆರೋಗ್ಯ ಕೇಂದ್ರಗಳಲ್ಲಿ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿದಿರ್ಬೋದು. ಓಕೆ. ಹೀಗೆ ಎಲ್ಲವೂ ಇನ್ಕ್ಲೂಸಿವ್ ಮಾಡಿ ಆಮೇಲೆ ಅವ್ರದ್ದು ಹೆಲ್ತ್ ಪ್ಯಾರಾಮೀಟರ್ಸ್ ಮೇಲೆ ಟ್ರೈನಿಂಗ್ ಕೊಡೋದು, ಅರಿವು ಮೂಡಿಸೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ. ಆಮೇಲೆ ನಮ್ದು ಇದು ಹೆಲ್ತ್ ಇನ್ಸ್ಪೆಕ್ಟರ್ಗಳ ಮುಖಾಂತರ ಎಲ್ಲವೂ ಇತ್ತು. ಓಕೆ. ಅದನ್ನ ನಾನು ಆಯ್ಕೆ ಮಾಡಿಕೊಂಡಿರೋದು ಗೋರ್ಟ ಗ್ರಾಮ. ಓಕೆ. ಅಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ನಾನು ಈಗಾಗಲೇ ಮಾಡಿಸಿದ್ದೀನಿ. ಅನೇಕ ಅರಿವು ಮೂಡಿಸಿದ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಹೀಗಾಗಿ ಅದಕ್ಕೆ ಒಂದು ತಕ್ಕ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಸರ್, ಈಗ ನಿಮಗಿರುವಂಥ ಚಾಲೆಂಜ್ ಏನು ಅಂತ ಕ್ಷೇತ್ರದಲ್ಲಿ ನೋಡಿ, ಮೋದಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಲಿಕ್ಕೆ ನಮ್ಗೆ ಯಾವುದು ಚಾಲೆಂಜ್ ಇಲ್ಲ. ಜನ ಅದರ ಸದ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸಹಜವಾಗಿ ಸರಳವಾಗಿ ಅವರಿಗೆ ಯೋಜನೆಗಳು ಮುಟ್ತಾ ಇದ್ದಾರೆ. ನನಗೆ ಯಾವುದು ಚಾಲೆಂಜ್ ನನ್ನ ಕ್ಷೇತ್ರ ನನಗೇನು ಅನ್ನಿಸ್ತಾ ಇಲ್ಲ. ಸರ್, 2 ಟರ್ಮಲ್ಲಿ ಲೈಕ್ ನೀವು ಮಾಡಿದಂತಹ ಕೆಲಸನ ಜನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ದಾರೆ, ಇನ್ನೇನು ಮಾಡೋದು ಬಾಕಿ ಇದೆ ಅಂತ? ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ, ರೈಲ್ವೆ ಮತ್ತು ವಿಮಾನಯಾನ, ಆಮೇಲೆ ನೀರಾವರಿ ಕ್ಷೇತ್ರದಲ್ಲಿ ರೈತರಿಗೆ ಅನೇಕ ಯೋಜನೆಗಳನ್ನ ತಂದುಕೊಡೋದಾಗಲಿ ಇವೆಲ್ಲವೂ ಮಾಡಿದ್ದೀವಿ. ಈಗ ಕೈಗಾರಿಕೆಯನ್ನ ಇಲ್ಲಿ ಆಕರ್ಷಣೆ ಮಾಡ್ಬೇಕನ್ನುವಂಥದ್ದನ್ನ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಅನ್ನೋದರಲ್ಲಿ ನಾ ಸ್ವತಃ ಮುತುವರ್ಜಿ ಯೂನಿವರ್ಸಿಟಿ ಭಾಗವಹಿಸಿದ್ದೆ. ಓಕೆ. ಕರ್ನಾಟಕ ಇನ್ವೆಸ್ಟ್ಮೆಂಟ್ನಲ್ಲಿ ಸುಮಾರು 10 lakh crore ಹೂಡಿಕೆ ಒಪ್ಪಂದಗಳನ್ನು ಆಗಿದ್ದು. ಅದರಲ್ಲಿ ನಮ್ಮ ಜಿಲ್ಲೆ ಈ ಭಾಗದಲ್ಲಿನೇ ಸುಮಾರು 2 lakh crore ಹೆಚ್ಚು ಒಪ್ಪಂದಗಳಾಗಿದ್ದಾವೆ. ಈಗ ಸರ್ಕಾರ ಬದಲಾವಣೆ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಆ ಹೂಡಿಕೆದಾರರಿಗೆ ಒಂದು ವಿಶ್ವಾಸವನ್ನು ತುಂಬಬೇಕು. ನೀವು ಒಪ್ಪಂದವನ್ನು ಮಾಡ್ಕೊಂಡಿದ್ರೆ, MOU ಅನ್ನು ಮಾಡ್ಕೊಂಡಿದ್ರ, ನೀವು ಪ್ರಾರಂಭವನ್ನು ಮಾಡಿದ್ರೆ ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ MB Patil ಅವರು ಭೇಟಿಯಾಗಿ ಇಲ್ಲೊಂದು ಪೂನಾ ಬಾಂಬೆ ಹೈವೇನಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಮಾಡ್ಬೇಕಂತ ಬೊಂಬೆ ಸರ್ಕಾರದಲ್ಲಿ ಪ್ರಸ್ತಾವನೆ ಇತ್ತು. ಅದನ್ನೇ ನೀವು ಮುಂದುವರಿಸಿ. ನಮ್ಮ BJP ಸರ್ಕಾರ ಕರ್ನಾಟಕದಲ್ಲಿ Tier 2 ಮತ್ತು Tier 3 ಸಿಟಿಗಳಲ್ಲಿ ಔದ್ಯೋಗೀಕರಣ ಬರಬೇಕು ಅನ್ನುವಂಥದ್ದನ್ನ ಅನೇಕ ಪಾಲಿಸಿಯನ್ನು ಮಾಡಿದ್ದೀವಿ. ಸೊ ಅದನ್ನ ಈ ಸರ್ಕಾರ ಮುಂದುವರ್ಸ್ಕೊಂಡೋಗಿ ಹೂಡಿಕೆದಾರರಿಗೆ ಸ್ವಲ್ಪ ವಿಶ್ವಾಸವನ್ನು ಕೊಂಡು ಒಳ್ಳೆ ಒಂದು ವಾತಾವರಣ ಮಾಡಿದರೆ ಓಕೆ, ಖಂಡಿತವಾಗಿಯೂ ಇಲ್ಲಿ ಔದ್ಯೋಗೀಕರಣ ಬರ್ತದೆ. ಸರ್, ಈಗಾಗಲೇ ಒಂದು ಕಡೆ BJP ಎಲೆಕ್ಷನ್ಗೆ ಕಂಪ್ಲೀಟ್ಲಿ ರೆಡಿ ಆಗಿದ್ರೆ ಕಾಂಗ್ರೆಸ್ದು ಪ್ರಯತ್ನ ನಡೀತಾ ಇದೆ.
ಈ ಪ್ರಯತ್ನನ ಹೇಗೆ ತಗೊಳ್ತಾರೋ ಜನ ನನಗಂತೂ ಗೊತ್ತಿಲ್ಲ. ಒಂದು ಕಡೆ ಭಾರತ್ ಜೋಡೋ ಯಾತ್ರೆ, ಮತ್ತೊಂದು ಕಡೆ ಭಾರತ್ ನ್ಯಾಯ ಯಾತ್ರೆ. ಇದು ಎಂ ಪಿಗಳಲ್ಲಿ ಲೈಕ್ ಬೂಸ್ಟರ್ ಡೋಸ್ ಕೊಡೋದಕ್ಕೆ, ಕಾಂಗ್ರೆಸ್ಗೆ ಬೂಸ್ಟರ್ ಡೋಸ್ ಕೊಡೋದಕ್ಕೆ ನಡೀತಾ ಇರುವಂತಹ ಪ್ರಯತ್ನನ, ಅಥವಾ ರಾಹುಲ್ ಗಾಂಧಿನ ಹೈಲೈಟ್ ಮಾಡುವಂತಹ ಪ್ರಯತ್ನನ ಹೇಗೆ ಕನ್ವೆ ಮಾಡ್ತೀರಿ ಅದನ್ನ? ರಾಹುಲ್ ಗಾಂಧಿಯ ಭಾರತ್ ಜೋಡೋ ಆಗಲಿ ಅಥವಾ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆಗಲಿ, ಅವೆರಡು ಫ್ಲಾಪ್ ಶೋ. ರಾಹುಲ್ ಗಾಂಧಿಗೆ ಏನೋ ಜನರ ಮಧ್ಯದಲ್ಲಿ ಹೋಗಲಿಕ್ಕೆ ಇಲ್ಲಿಯವರೆಗೆ ಅವರಿಗೆ ಆ ಮನಸ್ಥಿತಿ ಇರಲಿಲ್ಲ. ಜನರ ಮಧ್ಯದಲ್ಲಿ ಹೋಗಿದರೆ ಏನಾದರೂ ಒಂದು ಸ್ವಲ್ಪ ಪರಿವರ್ತನೆ ಕಾಣಬಹುದು, ಪಕ್ಷಕ್ಕೆ ಏನಾದರೂ ಸ್ವಲ್ಪ ವೋಟ್ ಪರ್ಸೆಂಟೇಜ್ ಹೆಚ್ಚಾಗ್ಬೋದು ಅನ್ನುವಂಥದ್ದನ್ನು ಒಂದು ಕಲ್ಪನೆ ಇತ್ತು. ಬಟ್ ಅದು ಭಾರತ್ ಜೋಡೋ ಮೊದಲನೇ ಹಂತದ್ದನ್ನು ಸಂಪೂರ್ಣವಾಗಿ ಫ್ಲಾಪ್ ಆಯಿತು. ಈಗ ಸೆಕೆಂಡ್ ಅಂತೂ ಏನೂ ಆಗಲ್ಲ. ಈಗಾಗಲೇ ಯಾವ್ಯಾವ ರಾಜ್ಯದಲ್ಲಿ ಹೋಗ್ತಿದ್ದರೆ ಆ ರಾಜ್ಯದಲ್ಲಿ INDI ಅಲೈನ್ಸ್ನಲ್ಲಿ ಇರುವಂಥ ಎಲ್ಲ ಪಾರ್ಟ್ನರ್ಸ್ಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಕಂಪ್ಲೀಟ್ಲಿ ಅದು ಭಾರತ್ ಜೋಡೋ ನ್ಯಾಯ ಯಾತ್ರೆ, ಅದು ಏನು ಯಶಸ್ವಿ ಆಗಲ್ಲ, ಮತ್ತು ಅವ್ರಿಗೆ ಚುನಾವಣೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ನಾನು ಬೀದರಲ್ಲಿ ಒಂದಷ್ಟು ಜನರನ್ನು ಬೆಳಿಗ್ಗೆಯಿಂದ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ಏನು ಹೇಳ್ತಾರೆ, ಮೋದಿ ಅವರನ್ನು ನೋಡಿ ನಾವು ಓಟ್ ಹಾಕ್ತೀವಿ. ಇನ್ಫ್ಯಾಕ್ಟ್ ಭಗವಂತ್ ಖೂಬ ಅವ್ರದ್ದು ಕೂಡ ಕೊಡುಗೆಗಳು ತುಂಬ ಇದೆ ಕ್ಷೇತ್ರಕ್ಕೆ, ಆದರೆ ನಮ್ಮಲ್ಲಿರುವಂಥ ಇಬ್ಬರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ, ಆದರೂ ಕೂಡ ಹೈಕಮಾಂಡ್ ಅವ್ರನ್ನ ಕನ್ಸಿಡರ್ ಮಾಡುತ್ತೆ ಅಂತ ಜನ ಮಾತಾಡ್ತಿದ್ದಾರೆ, ನೀವೇನು ಹೇಳ್ತೀರಿ? ನೋಡಿ, ಮೋದಿಯವರು ಈಗ ಭಾರತೀಯ ಜನತಾ ಪಕ್ಷದ ಟಾಲೆಸ್ಟ್ ಲೀಡರ್, ಪ್ರಭಾವಿ ನೇತಾರಿದ್ದಾರೆ, ಮತ್ತು 10 ವರ್ಷದ ಸಾಧನೆಗಳು, ಅವರ ಜೀವನದಲ್ಲಿ ಅವರು ನಡ್ಕೊಂಡು ಬಂದಿದ್ದಂಥ ರೀತಿಗಳನ್ನು ಇವತ್ತು ಪ್ರತಿಯೊಬ್ಬ ಭಾರತೀಯ ಮೆಚ್ತಾನೆ. ಮತ್ತು ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತ ಜನ ನಿರ್ಣಯ ಮಾಡಿದೆ. ಹೀಗೆ ಅವ್ರಿಗೆ ನೋಡು ಓಟ್ ಹಾಕೋದು ಅದೇ ಸೂಕ್ತ. ನಾವು ನಮಗೆ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋದು ಮೋದಿಯವರು. ಸೊ ಹೀಗಾಗಿ ಜನ ಮತ್ತು ನೀವು ಮೀಡಿಯಾದವರು ಇಬ್ಬರನ್ನ ಬೇರ್ಪಡಿಸಿ ಅನ್ನ ನೀವು ಕೇಳ್ತಿರಲ್ಲ, ಅದು ಸೂಕ್ತ ಅಲ್ಲ. ಮೋದಿಯವ್ರ ನಾವು ಓಟ್ ಕೇಳೋದು ಮೋದಿಯವ್ರ ಪರವಾಗಿ, ಯಾಕಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ಅವ್ರಿಗೆ ಮಾಡಬೇಕಾದಾಗ ಅವ್ರ ಪರವಾಗಿ ನಾವು ಮತ ಕೇಳ್ತೀವಿ. ನಾವು ಪಕ್ಷದ ಒಬ್ಬ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೇಳಬೇಕು. ಮತ್ತು ಮೋದಿ ಸರ್ಕಾರದಲ್ಲಿ ಕಳೆದ 10 ವರ್ಷದಿಂದ ಒಬ್ಬ ಸಂಸದನಾಗಿ, ಕಳೆದ 2.5 ವರ್ಷಗಳಿಂದ ಸಚಿವನಾಗಿ ನನ್ನ ಕ್ಷೇತ್ರಕ್ಕೆ ತಂದಿದ್ದಂಥ ಯೋಜನೆಗಳನ್ನು ಜನರಿಗೆ ತಿಳಿಸಿ ಹೇಳಬೇಕು. ಮೋದಿಯವ್ರ ಯೋಜನೆಗಳ ನಾನು ಒಂದು ಸರ್ಕಾರ ಮತ್ತು ಜನರ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ ಇಟ್ಕೊಂಡು ಚೇತ್ಯವಾಗಿ ಕೆಲಸ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಕ್ಷೇತ್ರಕ್ಕೆ ಇಷ್ಟು ಯೋಜನೆಗಳ ಅನುಷ್ಠಾನ ಆಗಿದ್ದಾವೆ ಅಂದಾಗ ಜನ ಆಸ್ ಎ ಅಭ್ಯರ್ಥಿ ಅಂತಂದಾಗೂ ಸಕಾರಾತ್ಮಕವಾಗಿ ವಿಚಾರ ಮಾಡ್ತಾರೆ, ಮೋದಿಗಂತೂ ನೋಡೇ ನೋಡ್ತಾರೆ. ಸೊ ಹೀಗಾಗಿ ಇವೆರಡೂ ಒಂದೇ. ಓಕೆ ಸರ್, ಮತ್ತೊಂದು ಕಡೆ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಬಂದಿದೆ ಇದೆಲ್ಲೋ ಒಂದು ಕಡೆ ದಿಕ್ಸೂಚಿ ಆಗುತ್ತೆ ಅಂತ ಬಿಂಬಿಸುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ, ಅದಕ್ಕೆ ಹೇಗೆ ಕೌಂಟರ್ ಕೊಡ್ತೀರಿ ಅಂತ? ಕಾಂಗ್ರೆಸ್ಸು ಸುಳ್ಳು ಗ್ಯಾರಂಟಿಗಳ ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ಪ್ರತಿಯೊಬ್ಬರಿಗೆ ಎಲ್ಲ ಯೋಜನೆಗಳ ಲಾಭಗಳನ್ನು ಮುಟ್ತದೆ ಅನ್ನುವಂಥ ಭರವಸೆಯನ್ನ ಮೂಡಿಸಿ ಬಂದಿದ್ದ ಸಲುವಾಗಿ ಸರ್ಕಾರ ಬಂದ ಮೇಲೆ ಆ ಯೋಜನೆಗಳ ಇತಿಮಿತಿಗಳನ್ನು ಮತ್ತು ಅದಕ್ಕೆ ಷರತ್ತುಬದ್ಧಗಳನ್ನು ಹಾಕಿದ ಮೇಲೆ ಇವತ್ತು ನನಗನ್ನಿಸ್ತದೆ ಒಂದು 35% ಜನರಿಗೆ ಕೂಡ ಸರ್ಕಾರದ ಯೋಜನೆಗಳ ಲಾಭ ಆಗ್ತಾಯಿಲ್ಲ. ಅದರ ವ್ಯತಿರಿಕ್ತವಾಗಿ ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗ್ತಾ ಇದೆ. ಅಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತವಾಗಿದ್ದಾವೆ. ಈಗ ಮುಂದಿನ ದಿನಗಳಲ್ಲಿ ನಿರುದ್ಯೋಗವನ್ನು ಹೆಚ್ಚಾಗ್ತದೆ. ಇವತ್ತು ರೈತರು ಕಂಗಾಲಾಗಿದ್ದಾರೆ, ಬರಗಾಲ ಬಿದ್ದಿದೆ, 5 ತಿಂಗಳ ಇದು ಘೋಷಣೆಯಾಗಿ ಒಂದೇ ಒಂದು ನ್ಯಾಯ ಪೈಸೆ ರೈತರ ಖಾತೆಗಳಿಗೆ ದುಡ್ಡು ಕೊಡಲಿಲ್ಲ. ಆಮೇಲೆ ಆ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರದಲ್ಲಿ ಓಡಾಡಲಿಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರೇ ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅಂದಾಗ ಒಂದು ಪೂರ್ಣ ಬಹುಮತದ ಸರ್ಕಾರ ಕೇವಲ ಕೆಲವೇ ಕೆಲವು ತಿಂಗಳ ಒಳಗಡೆ ಇಷ್ಟು ಅನ್ಪಾಪ್ಯುಲರ್ ಆಗಿರೋದು ನನ್ನ ಒಂದು ರಾಜಕೀಯ ಜೀವನದ 30 ವರ್ಷಗಳಲ್ಲಿ ಮೊಟ್ಟ ಮೊದಲನೇ ಸರ್ಕಾರ ಅಂದರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ. ಜನರಲ್ಲಿ ಇಷ್ಟು ಅಸಮಾಧಾನ ಇದೆ ಮತ್ತು ಇಷ್ಟು ಆಕ್ರೋಶ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ 0 ಸೀಟ್ ಕೊಡ್ತಾರೆ ಕರ್ನಾಟಕದಲ್ಲಿ, 0 ಸೀಟ್ ಕೊಡ್ತಾರೆ. ಓಕೆ ಸರ್, ಫೈನಲಿ ಬೀದರ್ ಲೋಕಸಭಾ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದರೆ ಇವತ್ತು ನೀವು ಈ ಸ್ಥಾನದಲ್ಲಿ ಕೂತಿದ್ದೀರಿ ಅಂತಂದರೆ ಅವರ ಪಾತ್ರವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಖಂಡಿತವಾಗಿ 2014ರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಮಾಡಿದಾಗ ಇಡೀ ಕಾರ್ಯಕರ್ತರು ಮತ್ತು ಜನ
ನನ್ನನ್ನು ಸಂಸದನಾಗಿ ಮಾಡಿದ್ರು ಮೋದಿಯವ್ರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ. 5 ವರ್ಷದ ಕಾಲಗಳ ನನ್ನ ಕಾರ್ಯವೈಖರಿಯನ್ನು ನೋಡಿ ಮತ್ತೆ 2019 ಮತ್ತಷ್ಟು ಹೆಚ್ಚಿನ ಬಹುಮತ ಅಂತರದಿಂದ ನನ್ನ ಆಯ್ಕೆಯನ್ನು ಮಾಡಿದ್ರು. ಮತ್ತು ಕಳೆದ 2.5 ವರ್ಷಗಳಿಂದ ಬೀದರ ಜಿಲ್ಲೆಯ ಸಂಸದ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಪಡೆದಿರುವಂಥದ್ದು ಆ ಸೌಭಾಗ್ಯ ಸಿಕ್ಕಿರೋದು ಜನರ ಆಶೀರ್ವಾದದಿಂದ ನನಗೆ. ಹೀಗಾಗಿ ಕಳೆದ 10 ವರ್ಷಗಳಿಂದ ಸಂಸದನಾಗಿ ಜನರಿಗೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಟ್ಟಿದ್ದೀನಿ, ಪಾರದರ್ಶಕ ಆಡಳಿತವನ್ನು ಕೊಟ್ಟಿದ್ದೀನಿ. ಜನರಿಗೆ ಮೊಬೈಲ್ ಮುಖಾಂತರ ಆಗಲಿ ಎದುರುಗಡೆ ಬಂದು ಭೇಟಿಯಾಗಲಿ, ನಾನು ಅನೇಕ ಕಡೆ ಪ್ರವಾಸದಲ್ಲಿ ಹೋಗಿ ಜನರಿಗೆ ಭೇಟಿಯಾದಾಗ ಜನಸ್ಪಂದನೇನು ಮಾಡಿದ್ದೀನಿ. ಮತ್ತು 10 ವರ್ಷದಲ್ಲಿ ಕಳಂಕರಹಿತವಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀನಿ. ಅದಕ್ಕೆ ಇವತ್ತು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಃ ಜನ ಮಾತಾಡ್ಕೊಳ್ತಾರೆ. ಎಂ ಪಿ ಅನ್ನೋರಿಗೆ ನಾವು ಗೊತ್ತೇ ಹಿಡಿತಿದ್ದಿಲ್ಲ, ಖೂಬ ಅವರು ಬಂದ ಮೇಲೇ ಎಂ ಪಿ ಪವರ್ ಏನಿದೆ ಅನ್ನುವಂಥದ್ದನ್ನು ನಮ್ಗೆ ನೋಡ್ಲಿಕ್ಕೆ ಸಿಕ್ತು ಅಂತ. ಅಂದರೆ ಜನ ನನ್ನ ಓಡಾಟಕ್ಕೆ ಗಮನಿಸಿದರೆ, ನಾನು ತಂದಿದ್ದಂಥ ಯೋಜನೆಗಳನ್ನು ಗಮನಿಸಿದರೆ, ನನ್ನ ನಡೆ ಮತ್ತು ನುಡಿ ಗಮನಿಸಿದರೆ, ಹೀಗಾಗಿ ಜನ ಮಾತಾಡುವುದು ನಮ್ಮ ಸರಳ ಎಂ ಪಿ ಅನ್ನುವಂಥದ್ದು. ಹೀಗಾಗಿ ಮುಂದಿನ ಅವಧಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಬೇಕನ್ನುವಂಥದ್ದು ಜನರಲ್ಲಿ ನನ್ನ ಸಹಜ ಬೇಡಿಕೆ. ಮತ್ತು 10 ವರ್ಷಗಳಲ್ಲಿ ಜನರಿಗೆ ಯಾವ್ದು ಇಷ್ಟ ಆಗ್ತದೋ ಭ್ರಷ್ಟಾಚಾರದಿಂದ ದೂರ ಇರಬೇಕು, ಕಳಂಕರಹಿತವಾಗಿರಬೇಕು, ಜನರಿಗೆ ಪಾರದರ್ಶಕವಾಗಿ ನಾವು ಯೋಜನೆಗಳನ್ನು ಮುಟ್ಟಿಸಬೇಕು ಮತ್ತು ಜನಸ್ಪಂದನೆ ಮಾಡಬೇಕು ಅಂದಾಗ ಈ ಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಜನ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥದ್ದನ್ನು ನನಗೆ ಜನರ ನಾಡಮಿಡಿತಗಳಿಂದ ನನಗೆ ವಿಶ್ವಾಸವೂ ಇದೆ. ಸರ್, ಇನ್ಫ್ಯಾಕ್ಟ್ ಇವತ್ತು ಹುಮ್ನಾಬಾದ್ ಅನ್ಸುತ್ತೆ, ನಾವು ಹುಮ್ನಾಬಾದಲ್ಲಿ ನಿಂತಿದ್ದಾಗ ಒಂದಿಬ್ಬರು ಹುಡುಗರು ಮಾತಾಡ್ಕೊಳ್ತಾ ಇದ್ರು. ಅವರು ನ ಖಾಂಗ ನ ಖಾನೆದುಂಗ ಅನ್ನುವಂತಹ ಕಾನ್ಸೆಪ್ಟ್ನ ತುಂಬ ಅದ್ಭುತವಾಗಿ ಫಾಲೋ ಮಾಡ್ತಿದ್ದಾರೆ, ಅವ್ರನ್ನ ಯಾರು ವಿರೋಧ ಮಾಡ್ತಿದ್ದಾರಲ್ಲ ಅದೇ ಕಾರಣಕ್ಕೆ ಅಂತ ಹೇಳ್ತಿದ್ರು. ನಿಜಾನ ಸರ್? ಸಾಮಾನ್ಯ ಜನರ ಭಾವನೆ ನೀವು ಕೇಳಿದ್ರಿ. ಹೌದು ಸರ್, ಈಗ ಅದು ಹೌದಾ ನೋಡಿ, ಅದು ಸತ್ಯ. ನಾನು ಮೋದಿಯವರ ಅಣತಿಯಂತೆ, ಮೋದಿಯವರ ಸ್ವಭಾವ ಹೇಗಿದೆ, ಯಾರನ್ನು ಇಷ್ಟಪಡ್ತಾರೆ, ಭ್ರಷ್ಟಾಚಾರಿಗಳನ್ನು ಇಷ್ಟಪಡೋದಿಲ್ಲ, ಕಳಂಕಿತರನ್ನು ಇಷ್ಟಪಡೋದಿಲ್ಲ, ಜನರ ಮಧ್ಯದಿಂದ ದೂರ ಇದ್ದವರನ್ನು ಇಷ್ಟಪಡೋದಿಲ್ಲ, ಮತ್ತು ಪಾರದರ್ಶಕ ಆಡಳಿತ ಕೊಡಲಾರದನ್ನು ಇಷ್ಟಪಡೋದಿಲ್ಲ. ಹೀಗಾಗಿ ಇವತ್ತು ಮೋದಿಯವರು ನನ್ನ ಆಯ್ಕೆ ಮಾಡಿದ್ದಾರೆ. ಜನ ಸಾಮಾನ್ಯ ಜನ ಕೂಡ, ಸಾಮಾನ್ಯ ಮತದಾರರು ಕೂಡ ಅದನ್ನೇ ಇಷ್ಟಪಡ್ತಾರೆ. ಸೊ ಅದ್ರ ಪ್ರಕಾರನೇ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ಬೀದರ್ಗೆ ಬಂದು ಮಾತಾಡಿಸಿದ್ದಕ್ಕೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾನ್ಯ ಕೇಂದ್ರ ಸಚಿವರು ಭಗವಂತ ಖೂಬಾ ಅವರ ಮಾತುಗಳು. ಅದೇನೇ ಇದ್ರು ಕೂಡ ನಾ ಖಾವುಂಗ ನಾ ಖಾನೆದುಂಗ ಅನ್ನುವಂತಹ ಕಾನ್ಸೆಪ್ಟ್ ಜನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಗ್ರೌಂಡಲ್ಲಿ ಅನ್ನುವಂಥದ್ದನ್ನು ಅವರಿಗೆ ಕನ್ವೆ ಮಾಡುವಂಥ ಒಂದು ಪ್ರಯತ್ನ ನನ್ನದಾಗಿತ್ತು. ಅದರ ಜೊತೆ ಜೊತೆಗೆ ಅಪ್ ಕಿ ಬಾರ್ ಚಾರ್ ಸು ಪಾರ್ ಅನ್ನೋದರಲ್ಲಿ ನೋ ಡೌಟ್ ಹರ್ ಘರ್ ಮೋದಿ ಅನ್ನುವಂಥದ್ದು, ಘರ್ ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅನ್ನುವಂಥದ್ದು ಮತ್ತೊಮ್ಮೆ ಇಡೀ ದೇಶದಲ್ಲಿ ನಾವು ಟ್ರೆಂಡನ್ನು ಕಾಣ್ತಾ ಇದ್ದೀವಿ. ಚಾರ್ ಸು ಪಾರ್ ಆದರೂ ಕೂಡ ಅಚ್ಚರಿ ಇಲ್ಲ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಫ್ರೀಡಮ್ ಟಾಕ್, ಜನಸಾಮಾನ್ಯರ ಧ್ವನಿ.